हेलो फ्रेंड्स, नीव नोड़ता इदिरा कर्नाटक बीट यूट्यूब चैनल। वीक्षकरे, निमगे ई वीडियोदल्लि जगत्तिन अति भयानक द्वीपगळ बग्गे परिचय माडिसुत्तेवे। अवुगळल्लि मोदलनेयदागि सेंटिनल ऐलैंड, इदु अंडमान्नल्लिरुव ओंदु भयंकर द्वीप। इल्लि वासिसुव बुडकट्टु जनांगक्के होर जगत्तिन संपर्कवे इल्ल। ओंदु वेळे इल्लिगे यारादरू होदरे ಅವರಿಗೆ ತಕ್ಷಣ ಬಾಣ ಬಿಟ್ಟು ಕೊಲ್ಲುತ್ತಾರೆ ಇಲ್ಲಿನ ಬುಡಕಟ್ಟು ಜನಾಂಗದವರು। ಆದ್ದರಿಂದ ಭಾರತ ಸರ್ಕಾರ ಆದಿವಾಸಿ ಜನಾಂಗ ಮೀಸಲು ಸ್ಥಳ ಎಂದು ಘೋಷಿಸಿ ಇಲ್ಲಿಗೆ ಜನರ ಪ್ರವೇಶವನ್ನು ನಿಷೇಧಿಸಿದೆ। ಜೊತೆಗೆ ಇವರು ಯಾರನ್ನು ಕೊಂದರೂ ಅವರ ಮೇಲೆ ಕೇಸ್ ದಾಖಲಾಗುವುದಿಲ್ಲ। ಇದರ ನಂತರ ಸ್ಥಾನದಲ್ಲಿ ರಾಮ್ರಿ ಐಲ್ಯಾಂಡ್ ಇದೆ। ಇಲ್ಲಿರುವ 20 ಅಡಿ ಉದ್ದದ 900 ಕೆಜಿ ತೂಕದ ಮೊಸಳೆಗಳು ಈ ದ್ವೀಪಕ್ಕೆ ಯಾರೇ ಕಾಲಿಟ್ಟರೂ ಅವರನ್ನು ತಿಂದು ತೇಗುತ್ತವೆ। ಒಮ್ಮೆ ಇಲ್ಲಿಗೆ ಕಾಲಿಟ್ಟ 1000 ಮಂದಿ ಸೈನಿಕರನ್ನು ತಿಂದು ಬಿಟ್ಟಿದ್ದವು। ಇದರಿಂದಲೇ ಅತಿ ಹೆಚ್ಚು ಜನರನ್ನು ಪಲೆಬಳೆದ ದ್ವೀಪ ಎಂದು ವಿಶ್ವ ದಾಖಲೆಯಾಗಿದೆ। ಇದರ ನಂತರ ಸ್ಥಾನವನ್ನು ಬ್ರೆಜಿಲ್ನಲ್ಲಿರುವ ಸ್ನೇಕ್ ಐಲ್ಯಾಂಡ್ ಪಡೆದುಕೊಂಡಿದೆ। ಈ ಐಲ್ಯಾಂಡ್ನ ವಿಶೇಷತೆ ಏನಪ್ಪಾ ಅಂದರೆ ಇದು ವಿಶ್ವಪೂರಿತ ಹಾವುಗಳ ಸ್ವಸ್ಥಾನವಾಗಿದೆ। ಇಲ್ಲಿ ನೀವು ಇಡುವ ಪ್ರತಿ ಹೆಜ್ಜೆಗೂ 30 40 ವಿಷಕಾರಿ ಹಾವುಗಳು ಸಿಗುತ್ತವೆ। ಇದೇ ಕಾರಣಕ್ಕೆ ಬ್ರೆಜಿಲ್ ಸರ್ಕಾರ ಈ ದ್ವೀಪಕ್ಕೆ ಪ್ರವೇಶವನ್ನು ನಿಷೇಧಿಸಿದೆ। ಇವುಗಳ ಜೊತೆಗೆ ಜಪಾನ್ನಲ್ಲಿರುವ ಮಿಯಾಕೆಜಿಮಾ ದ್ವೀಪ ಸೇರಿಕೊಂಡಿದೆ। ಈ ದ್ವೀಪದಲ್ಲಿ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳಿವೆ। ಇವುಗಳು ಇತಿಹಾಸದಲ್ಲಿಯೇ ಹಲವಾರು ಬಾರಿ ಸ್ಫೋಟಗೊಂಡಿವೆ। ಇವು ನಿರಂತರವಾಗಿ ವಿಷಕಾರಿ ಅನಿಲವನ್ನು ಸೋರಿಕೆ ಮಾಡುತ್ತಿರುತ್ತವೆ। ಆದ್ದರಿಂದಲೇ ಇಲ್ಲಿನ ನಿವಾಸಿಗಳು ಎಲ್ಲ ಸಮಯದಲ್ಲೂ ಮುಖವಾಡಗಳನ್ನು ಹಾಕಿಕೊಂಡು ಓಡಾಡಬೇಕಾಗುತ್ತದೆ। ಕೊನೆಯದಾಗಿ ಸ್ಕಾಟ್ಲೆಂಡ್ನಲ್ಲಿರುವ ಗ್ರುನಾರ್ಡ್ ದ್ವೀಪ। ಈ ಸಣ್ಣ ದ್ವೀಪವನ್ನು ಬ್ರಿಟಿಷ್ ಸರ್ಕಾರವು 2ನೇ ಮಹಾಯುದ್ಧದ ಸಮಯದಲ್ಲಿ ಜೈವಿಕ ಯುದ್ಧ ಪರೀಕ್ಷೆಗೆ ಬಳಸಿಕೊಂಡಿತ್ತು। ಇಲ್ಲಿ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ಕುರಿಗಳ ಮೇಲೆ ಪ್ರಯೋಗ ಮಾಡಲಾಗಿತ್ತು। ಆದ್ದರಿಂದ ಇಲ್ಲಿಗೆ ಜನರನ್ನು ನಿರ್ಬಂಧಿಸಲಾಗಿದೆ। ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ। ಧನ್ಯವಾದಗಳು।